Hi friends, good evening. Welcome back to Raman Tutorials for GK channel and Downgrade Tutorials for all the exams. ಸ್ನೇಹಿತರೆ, TET ಮತ್ತು CTET, GPSTR, HSTR ಈ ರೀತಿ ಎಲ್ಲ ಎಕ್ಸಾಮ್ಸ್ಗೂ ಸಹ ಅನುಕೂಲವಾಗುವಂತೆ ಏನು ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಆ ಕ್ಲಾಸಸ್ನ ಮುಂದುವರೆದ ಭಾಗವಾಗಿ ನಾವು ಫುಡ್, ಆಹಾರ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಕಳೆದ ತರಗತಿಯಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ರೋಟೀನ್ಸ್ ಇರ್ಬೋದು, ಲಿಪಿಡ್ಸ್ ಆರ್ ಫ್ಯಾಟ್ಸ್ ಇರ್ಬೋದು, ಜೊತೆಗೆ ವೈಟಮಿನ್ಸ್ ವಿಟಮಿನ್ಗಳ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಅದರ ಪ್ರಾಮುಖ್ಯತೆ ಏನು, ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಅವು ದೊರಕುತ್ತೆ, ಜೊತೆಗೆ ಅವುಗಳ ಕೊರತೆಯಿಂದ ಉಂಟಾಗುವಂತಹ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಖನಿಜಗಳು ಅಥವಾ ಲವಣಗಳು, ಮಿನರಲ್ಸ್ ಅಂತ ನಾವು ಕರ್ಕೊಳ್ತೀವಿ, ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದೇಹದಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳಿಗೆ ಸಹಾಯವನ್ನ ಮಾಡುತ್ತೆ. ದೇಹದಲ್ಲಿ ಯಾವೆಲ್ಲ ರಾಸಾಯನಿಕ ಕ್ರಿಯೆಗಳು ಜರುಗುತ್ತೆ ಅವುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದೇಹದ ವಿವಿಧ ದ್ರವಗಳ ಸಂಯೋಜನೆಯನ್ನ ಕಾಪಾಡಲು ಅವಶ್ಯಕ. ವಿವಿಧ ದ್ರವಗಳ ಸಂಯೋಜನೆ ಅಂತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ದ್ರವಗಳು, ರಕ್ತ ಇರಬಹುದು ಅಥವಾ ದುಗ್ಧರಸ ಇರಬಹುದು, ಈ ರೀತಿಯ ದೇಹದಲ್ಲಿರ್ತಕ್ಕಂಥ ವಿವಿಧ ದ್ರವಗಳ ಸಂಯೋಜನೆಯನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತೆ. ಅತಿ ಅವಶ್ಯಕವಾಗಿ ಮೂಳೆಗಳು, ಹಲ್ಲುಗಳು ಮತ್ತು ರಕ್ತದ ಜೀವಕೋಶಗಳ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮೂಳೆಗಳು, ಹಲ್ಲುಗಳು ಮತ್ತು ರಕ್ತದ ಜೀವಕೋಶಗಳು ಏನಿದ್ದಾವೆ ಅವುಗಳ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ವಿಟಮಿನ್ಗಳ ರೂಪದಲ್ಲಿಯೇ ಖನಿಜಗಳು ಸಹ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಕಿರು ಪೋಷಕಾಂಶಗಳು, ಇವುಗಳ ಅಗತ್ಯತೆ ನಮ್ಮ ದೇಹಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿದೆ, ಆದ್ರೆ ಅವಶ್ಯಕವಾಗಿ ಬೇಕೇ ಬೇಕು, ಇಲ್ಲದೆ ಇದ್ರೂ ಆಗೋದಿಲ್ಲ. ಓಕೆ, ಹೆಚ್ಚಾದ್ರೂ ಸಹ ತೊಂದ್ರೆ, ಕಡಿಮೆ ಆದ್ರೂ ಸಹ ತೊಂದ್ರೆ, ಸೂಕ್ಷ್ಮ ಪೋಷಕಾಂಶಗಳಾದ್ರೂ ಸಹ ಇವುಗಳ ಅಗತ್ಯತೆ ನಮ್ಮ ದೇಹಕ್ಕೆ ಹೆಚ್ಚಿಗೆ ಇದೆ. ಮಿನರಲ್ಸ್, ದೇ ಹೆಲ್ಪ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ. ದೇ ಆರ್ ನೆಸೆಸರಿ ಟು ಮೇಂಟೈನ್ ದ ಕಾಂಪೋಸಿಷನ್ ಆಫ್ ವೇರಿಯಸ್ ಬಾಡಿ ಫ್ಲೂಯಿಡ್ಸ್ ಲೈಕ್ ಬ್ಲಡ್, ಲಿಂಫ್ ಅಂಡ್ ಸೋ ಆನ್. ವೇರಿಯಸ್ ಬಾಡಿ ಫ್ಲೂಯಿಡ್ಸ್ ಏನಿದೆ ಅವುಗಳ ಕಾಂಪೋಸಿಷನ್ ನ ಮೇಂಟೈನ್ ಮಾಡೋದಕ್ಕೆ ಮಾಡಬೇಕು ಅನ್ನೋದಾದ್ರೆ ದೇರ್ ಇಸ್ ಅನ್ ಎಸೆನ್ಷಿಯಲ್ ಆಫ್ ಮಿನರಲ್ಸ್. ನೆಕ್ಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್, ದೇ ಆರ್ ಹೆಲ್ಪ್ಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಬೋನ್ಸ್, ಟೀತ್ ಅಂಡ್ ಬ್ಲಡ್ ವೆಸಲ್ಸ್. ದಿಸ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಆಫ್ ಮಿನರಲ್ಸ್. ಲೈಕ್ ವೈಟಮಿನ್ಸ್, ಮಿನರಲ್ಸ್ ಆರ್ ಆಲ್ಸೋ ಎ ಮೈಕ್ರೋ ನ್ಯೂಟ್ರಿಯಂಟ್. ಓಕೆ, ಈವನ್ ದೋ ಇಟ್ ಈಸ್ ಎ ಮೈಕ್ರೋ ನ್ಯೂಟ್ರಿಯಂಟ್, ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಇಫ್ ದೇರ್ ಇಸ್ ಅನ್ ಡಿಫಿಷಿಯನ್ಸಿ ಆಫ್ ಎನಿ ಮಿನರಲ್ ದಟ್ ಲೀಡ್ಸ್ ಟು ವೇರಿಯಸ್ ಡಿಸೀಸಸ್ ಅಂಡ್ ಡಿಸಾರ್ಡರ್ಸ್ ಇನ್ ಅವರ್ ಬಾಡಿ. ಹಾಗಾದ್ರೆ ಏನೆಲ್ಲ ಪ್ರಾಮುಖ್ಯತೆಯನ್ನು ಹೊಂದಿದೆ, ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಡಿಫ್ರೆಂಟ್ ಮಿನರಲ್ಸ್ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ಪೊಟ್ಯಾಸಿಯಂ. ಸ್ನಾಯುಗಳ ಸಂಕೋಚನ ಮತ್ತು ದೇಹದಲ್ಲಿನ ದ್ರವಗಳ ಸಾಂದ್ರತೆಯ ಮಟ್ಟವನ್ನು ಕಾಪಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸ್ನಾಯುಗಳ ಸಂಕೋಚನ, ಇದರ ಜೊತೆಗೆ ದೇಹದಲ್ಲಿನ ದ್ರವಗಳ ಸಾಂದ್ರತೆಯ ಮಟ್ಟವನ್ನು ಕಾಪಾಡಬೇಕು ಅಂದ್ರೆ ಪೊಟ್ಯಾಸಿಯಂ ಬೇಕು. ಪೊಟ್ಯಾಸಿಯಂ ಕಂಟ್ರಾಕ್ಷನ್ ಆಫ್ ಮಸಲ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಫ್ಲೂಯಿಡ್ ಬ್ಯಾಲೆನ್ಸ್. ಕಂಟ್ರಾಕ್ಷನ್ ಆಫ್ ಮಸಲ್ಸ್, ಇಟ್ ಹೆಲ್ಪ್ಸ್ ಇನ್ ಕಂಟ್ರಾಕ್ಷನ್ ಆಫ್ ಮಸಲ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಫ್ಲೂಯಿಡ್ ಬ್ಯಾಲೆನ್ಸ್. ಸೆಕೆಂಡ್ ಒನ್, ಸೋಡಿಯಂ. ಜೀವಕೋಶಗಳಲ್ಲಿನ ದ್ರವದ ಸಾಂದ್ರತೆಯನ್ನ ಕಾಪಾಡಲು, ಓಕೆ, ಇಟ್ ಹೆಲ್ಪ್ಸ್ ಇನ್ ಮೇಂಟೆನೆನ್ಸ್ ಆಫ್ ನಾರ್ಮಲ್ ಫ್ಲೂಯಿಡ್ ಬ್ಯಾಲೆನ್ಸ್. ನೆಕ್ಸ್ಟ್, ಕ್ಯಾಲ್ಸಿಯಂ. ಗೊತ್ತಿದೆ, ಕ್ಯಾಲ್ಸಿಯಂ ಅಂದಿದ ತಕ್ಷಣ ನಮಗೆ ಮೂಳೆ ಮತ್ತು ಹಲ್ಲುಗಳು ನೆನ್ಪು ಬರಬೇಕು, ನೆನ್ಪು ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಹಾಗೂ ಸ್ನಾಯುವಿನ ಸಂಕೋಚನ ಮತ್ತು ವಿಕಸನಕ್ಕೆ ಮುಖ್ಯ ಕಾರಣವಾಗಿರುತ್ತೆ. ಫಾರ್ ದಿ ಗ್ರೋತ್ ಆಫ್ ಬೋನ್ಸ್ ಅಂಡ್ ಟೀತ್ ಅಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಸಲ್ ಕಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್.
ಫಾರ್ ದಿ ಗ್ರೋತ್ ಆಫ್ ಬೋನ್ಸ್ ಅಂಡ್ ಟೀತ್ ಅಂಡ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮಸಲ್ ಕಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ದಟ್ ಈಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಕ್ಯಾಲ್ಶಿಯಂ. ನೆಕ್ಸ್ಟ್ ಫಾಸ್ಫರಸ್ ಬರೋಣ. ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಕ್ಯಾಲ್ಶಿಯಂ ರೀತಿಯಲ್ಲಿ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಹಾಗೂ ಜೀವಕೋಶಗಳ ಕಾರ್ಯಚಟುವಟಿಕೆಗಳಲ್ಲಿ ಸಹಾಯವನ್ನ ಮಾಡುತ್ತೆ. ಫಾಸ್ಫರಸ್ ಇಟ್ ಹೆಲ್ಪ್ಸ್ ಇನ್ ಬೋನ್ ಅಂಡ್ ಟೂತ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಇಟ್ ಪಾರ್ಟಿಸಿಪೇಟೆಡ್ ಇನ್ ಸೆಲ್ ಫಂಕ್ಷನ್ಸ್. ನೆಕ್ಸ್ಟ್ ಕ್ಲೋರಿನ್ ಅನ್ನ ನಾವು ನೋಡ್ತಾ ಹೋದ್ರೆ ದೇಹಗಳ ದ್ರವಗಳ ಸಾಂದ್ರತೆಯನ್ನು ಕಾಪಾಡೋದಕ್ಕೆ ಜೊತೆಗೆ ಜೀರ್ಣರಸಗಳ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಟು ಮೇಂಟೈನ್ ದಿ ಕಾನ್ಸಂಟ್ರೇಷನ್ ಆಫ್ ಬಾಡಿ ಫ್ಲೂಯಿಡ್ಸ್ ಅಂಡ್ ಪ್ರೊಡಕ್ಷನ್ ಆಫ್ ಡೈಜೆಸ್ಟಿವ್ ಜ್ಯೂಸಸ್. ಇನ್ನು ಮೆಗ್ನೀಷಿಯಂ ಅಂತ ಬಂದಾಗ ಕಿಣ್ವಗಳ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಿಣ್ವಗಳ ಚಟುವಟಿಕೆಗಳ ನಿಯಂತ್ರಣ ಮತ್ತು ಪ್ರೋಟೀನ್ಗಳ ಸಂಶ್ಲೇಷಣೆ. ಕಿಣ್ವಗಳ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ ಜೊತೆಗೆ ಪ್ರೋಟೀನ್ಗಳ ಸಂಶ್ಲೇಷಣೆಯಲ್ಲಿ ಸಹಾಯವನ್ನ ಮಾಡುತ್ತೆ. ಇಟ್ಸ್ ಹೆಲ್ಪ್ ಇನ್ ರೆಗ್ಯುಲೇಷನ್ ಆಫ್ ಎನ್ಝೈಮ್ ಆಕ್ಟಿವಿಟಿ ಅಂಡ್ ಸಿಂಥಸಿಸ್ ಆಫ್ ಪ್ರೋಟೀನ್ಸ್. ನೆಕ್ಸ್ಟ್ ಒನ್ ಅಯೋಡಿನ್. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಹಲವಾರು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಸಹಾಯವನ್ನು ಮಾಡುತ್ತೆ. ಫಾರ್ ದಿ ಸೆಕ್ರೀಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್ ಫ್ರಮ್ ಥೈರಾಯ್ಡ್ ಗ್ಲ್ಯಾಂಡ್. ನೆಕ್ಸ್ಟ್ ಕಬ್ಬಿಣ ಅಂತ ಬಂದಾಗ ಇದು ಹಿಮೋಗ್ಲೋಬಿನ್ ನ ಭಾಗವಾಗಿದ್ದು ಆಮ್ಲಜನಕ ಸಾಗಿಸಲು ಸಹಾಯವನ್ನು ಮಾಡುತ್ತೆ. ಇಟ್ ಈಸ್ ಎ ಪಾರ್ಟ್ ಆಫ್ ಹಿಮೋಗ್ಲೋಬಿನ್ ವಿಚ್ ಹೆಲ್ಪ್ಸ್ ಇನ್ ಕ್ಯಾರೀಸ್ ಆಕ್ಸಿಜನ್ ಇನ್ ದ ಬ್ಲಡ್. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಒನ್. ಇದನ್ನು ಸಹ ಹಲವಾರು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಸತು ಜಿಂಕ್. ಇದು ಇನ್ಸುಲಿನ್ ನ ಭಾಗವಾಗಿದ್ದು ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದು ಇನ್ಸುಲಿನ್ ನ ಭಾಗವಾಗಿದ್ದು ಹಲವಾರು ಕಿಣ್ವಗಳ ಕಾರ್ಯಗಳಲ್ಲಿ ಸಹಾಯವನ್ನು ಮಾಡುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಇನ್ಸುಲಿನ್. ಇಟ್ ಹೆಲ್ಪ್ಸ್ ಇನ್ ಮೆನಿ ಎನ್ಝೈಮ್ ಫಂಕ್ಷನ್ಸ್. ದಿಸ್ ಆರ್ ಆಲ್ ಅಬೌಟ್ ಡಿಫರೆಂಟ್ ಮಿನರಲ್ಸ್ ಅಂಡ್ ದೇರ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್. ನೆಕ್ಸ್ಟ್ ನಾವು ನೀರು ಇದರ ಬಗ್ಗೆ ನೋಡೋಣ. ನೀರು ಅನ್ನುವಂಥದ್ದು ಒಂದು ಪೋಷಕ ಅಲ್ಲ, ಆದ್ರೂ ಸಹ ಇದು ಒಂದು ರೀತಿಯ ಪೋಷಕದಂತೆ ವರ್ತಿಸುತ್ತೆ. ವಾಟರ್ ಈಸ್ ನಾಟ್ ಎ ನ್ಯೂಟ್ರಿಯಂಟ್ ಬಟ್ ಇಟ್ ಬಿಹೇವ್ಸ್ ಲೈಕ್ ಎ ನ್ಯೂಟ್ರಿಯಂಟ್. ಓಕೆ, ಇಟ್ ಇನ್ವಾಲ್ವ್ಸ್ ಇನ್ ಸೋ ಮೆನಿ ಫಂಕ್ಷನ್ಸ್ ಆರ್ ಸೋ ಮೆನಿ ಮೆಟಾಬಲಿಕ್ ಆಕ್ಟಿವಿಟೀಸ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ಹಾಗಾದ್ರೆ ನೀರಿನ ಪ್ರಾಮುಖ್ಯತೆ ಏನು? ನೀರು ಜೀವಿಗಳ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತೆ. ವಾಟರ್ ಹೆಲ್ಪ್ಸ್ ಇನ್ ಮೆಟಾಬಲಿಸಮ್ ಆಫ್ ಆರ್ಗನಿಸಮ್. ಎರಡನೇದು, ನೀರು ದೇಹದ ಅನುಪಯುಕ್ತ ತ್ಯಾಜ್ಯ ವಸ್ತುಗಳನ್ನ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ವಾಟರ್ ಹೆಲ್ಪ್ಸ್ ಇನ್ ಬಾಡಿ ಟು ಎಕ್ಸ್ಕ್ರೀಟ್ ಯೂಸ್ಲೆಸ್ ವೇಸ್ಟ್ ಪ್ರಾಡಕ್ಟ್. ತ್ಯಾಜ್ಯ ವಸ್ತುಗಳು, ದೇಹಕ್ಕೆ ಬೇಡವಾದಂತಹ ತ್ಯಾಜ್ಯ ವಸ್ತುಗಳನ್ನ ದೇಹದಿಂದ ಹೊರ ಹಾಕೋದಕ್ಕೆ, ಬೆವರು ಅಥವಾ ಮೂತ್ರದ ರೂಪದಲ್ಲಿ ದೇಹದಿಂದ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೀರು ಸಾಗಾಣಿಕಾ ಕ್ರಿಯೆಗೆ ಸಹಾಯ ಮಾಡುತ್ತೆ. ವಾಟರ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್. ಹೌದಲ್ವಾ, ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಏನು ಸಾಗಾಣಿಕೆ ಆಗ್ಬೇಕು, ಹಲವಾರು ವಸ್ತುಗಳು ಆ ಸಾಗಾಣಿಕಾ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ. ನೀರು ನಮ್ಮ ದೇಹದ ವಿದ್ಯುದಾವೇಶಗಳನ್ನು ಸರಿದೂಗಿಸುತ್ತೆ. ವೆರಿ ಇಂಟ್ರೆಸ್ಟಿಂಗ್. ವಾಟರ್ ಬ್ಯಾಲೆನ್ಸ್ ಅವರ್ ಬಾಡೀಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ದಟ್ ಮೀನ್ಸ್ ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲ್ ದ ಬಾಡಿ ಟೆಂಪರೇಚರ್. ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಪ್ರತಿದಿನಕ್ಕೆ 4-5 liters ನೀರು ಅವಶ್ಯಕ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎ ಹೆಲ್ದಿ ವುಮೆನ್ ನೀಡ್ಸ್ 4-5 liters ಆಫ್ ವಾಟರ್ ಪರ್ ಡೇ. ಇಷ್ಟು ಪ್ರಮಾಣದಲ್ಲಿ ನೀರನ್ನ ಸೇವಿಸಲೇಬೇಕಾಗ್ತದೆ, ರೈಟ್? ಯಾಕಂದ್ರೆ ನೋಡಿ, ಮೇಲ್ಗಡೆ ನಾವು ಏನು ಮೆನ್ಷನ್ ಮಾಡಿದೀವಿ ಅವು ಕೆಲವೇ ಕೆಲವು ಪ್ರಮುಖ ಅಂಶಗಳನ್ನು ಮಾತ್ರ ಮೆನ್ಷನ್ ಮಾಡಿದ್ದೀವಿ. ಇದಲ್ಲದೆ ಹಲವಾರು ಚಟುವಟಿಕೆಗಳಲ್ಲಿ ಅದು ಭಾಗವಹಿಸುತ್ತೆ. ಆದ ಕಾರಣ ಅವಶ್ಯಕವಾಗಿ ನೀರಿನ ಸೇವನೆ ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗುತ್ತೆ.
ನೆಕ್ಸ್ಟ್ ಟಾಪಿಕ್ ಯಾವುದು, ನಾರು ಪದಾರ್ಥಗಳು ರಫೇಜಸ್ ಅಂತ ನಾವು ಕರ್ಕೊಳ್ತೀವಿ. ನಾರು ಪದಾರ್ಥಗಳು ರಫೇಜಸ್. ನಾರು ಪದಾರ್ಥಗಳಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳು ದೊರೆಯೋದಿಲ್ಲ. ನೀರಲ್ಲಿ ಯಾವ ರೀತಿ ದೊರೆಯೋದಿಲ್ವೋ ನಾರು ಸಹ ಒಂದು ಪೋಷಕಾಂಶ ಅಲ್ಲ, ಅಥವಾ ಅದರಿಂದ ಯಾವುದೇ ಪೋಷಕಾಂಶಗಳು ದೊರೆಯೋದಿಲ್ಲ. ಆದರೂ ಸಹ ಇದು ದೇಹದ ಚಯಾಪಚಯ ಕ್ರಿಯೆಗಳಿಗೆ ಅತ್ಯಂತ ಅವಶ್ಯಕವಾಗಿದೆ. ನೋಡಿ, ಆಲ್ದೋ ಫೈಬರ್ ಡಸ್ ನಾಟ್ ಪ್ರೊವೈಡ್ ಎನಿ ಕೈಂಡ್ ಆಫ್ ನ್ಯೂಟ್ರಿಯಂಟ್ಸ್ ಟು ಅವರ್ ಬಾಡಿ, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಬಾಡಿ ಮೆಟಾಬಲಿಸಮ್. ಓಕೆ, ಮೆಟಾಬಲಿಕ್ ಆಕ್ಟಿವಿಟೀಸ್ ಏನ್ ನಡೆಯುತ್ತೆ, ಅವುಗಳಲ್ಲಿ ನಾರಿನ ಪದಾರ್ಥ ಇರಲೇಬೇಕು. ಆಹಾರದಲ್ಲಿ ನಾರು ಪದಾರ್ಥಗಳ ಕೊರತೆಯ ಪರಿಣಾಮದಿಂದ ತೀವ್ರ ಮಲಬದ್ಧತೆ ಉಂಟಾಗಬಹುದು. ಸಿವಿಯರ್ ಕಾನ್ಸ್ಟಿಪೇಷನ್ ಕ್ಯಾನ್ ರಿಸಲ್ಟ್ ಫ್ರಮ್ ದಿ ಲ್ಯಾಕ್ ಆಫ್ ಫೈಬರ್ ಇನ್ ದ ಡಯಟ್. ಆಹಾರದಲ್ಲಿ ನಾರಿನ ಪದಾರ್ಥಗಳ ಕೊರತೆಯಿಂದ ತೀವ್ರತರನಾದಂತಹ ಏನು ಮಲಬದ್ಧತೆ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸೊ ಧಾನ್ಯಗಳು, ಬೀಜ, ತರಕಾರಿ, ಹಣ್ಣು, ಸೊಪ್ಪಿನ ತರಕಾರಿಗಳು ನಾರು ಪದಾರ್ಥಗಳ ಮೂಲವಾಗಿವೆ. ಓಲ್ ಗ್ರೈನ್ಸ್, ನಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಡ್ ಗ್ರೀನ್ ವೆಜಿಟೇಬಲ್ಸ್ ಆರ್ ದಿ ಮೇನ್ ಸೋರ್ಸಸ್ ಆಫ್ ಫೈಬರ್. ಓಕೆ ಫ್ರೆಂಡ್ಸ್, ಇದಿಷ್ಟು ನಾವು ಆಹಾರಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖ ಅಂಶಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾನ್ಸೆಪ್ಟ್ಸ್ ಏನ್ ಡಿಸ್ಕಸ್ ಮಾಡಿದ್ವಿ, ಇದರಲ್ಲಿ ಏನೇ ಡೌಟ್ ಇದ್ರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಸಾಧ್ಯವಾದಷ್ಟು ಯಾವೆಲ್ಲ ರೀತಿಯಲ್ಲಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನ ಅಲ್ಲಲ್ಲೇ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿದೀವಿ. ಫಸ್ಟ್ ಟೈಮು ಚಾನಲ್ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಾವಣಗೆರೆ ಟ್ಯುಟೋರಿಯಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಕಾನ್ಸೆಪ್ಟ್ ಫುಡ್ ಅಡಲ್ಟ್ರೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಈ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್ ನ ಒಂದ್ಸತಿ ನಾವು ಡಿಸ್ಕಸ್ ಮಾಡ್ಬೋಣ. ರೈಟ್, ಇದರಲ್ಲಿ ಹೆಚ್ಚಾಗಿ ಕ್ವಶನ್ಸ್ ಬರೋದಿಲ್ಲ, ಬಟ್ ಟೈಮ್ ಇರೋದ್ರಿಂದ ಇದನ್ನ, ಇದು ಕನ್ನಡ ವರ್ಷನ್ ಅಲ್ಲಿ ಮಾತ್ರ ಇದೆ, ಅಲ್ಲಲ್ಲೇ ನಾನು ಕನ್ನಡ ವರ್ಷನ್ ಅಲ್ಲಿ ಇದ್ರು ಸುಲಭವಾಗಿ ಅರ್ಥ ಆಗತ್ತೆ, ಅಷ್ಟೇನು ಪ್ರಾಬ್ಲಮ್ ಆಗುದಿಲ್ಲ. ಅಲ್ಲಲ್ಲೇ ನಾನು ಇಂಗ್ಲಿಷ್ ಅಲ್ಲೂ ಸಹ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಇದರಲ್ಲಿ ಏನು ಅಷ್ಟಾಗಿ ಪ್ರಶ್ನೆಗಳು ಬರೋದಿಲ್ಲ, ಕೇಳಿದ್ರೆ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಟೈಮ್ ಇರೋದ್ರಿಂದ ಈ ಕಾನ್ಸೆಪ್ಟ್ ಸಹ ಕವರ್ ಮಾಡ್ತಾ ಇದ್ದೀನಿ ಅಷ್ಟೆ. ಓಕೆ, ಆಹಾರ ಕಲಬೆರಕೆ ಮತ್ತು ನಿಯಂತ್ರಣ, ಫುಡ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರ್ಕೊಳ್ತೇವೆ. ಫುಡ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್. ರೈಟ್, ಆಹಾರದ ಉತ್ಪಾದನೆಯನ್ನ ಹೆಚ್ಚಿಸೋದು, ಸಂಸ್ಕರಿಸೋದು ಮತ್ತೆ ಅದನ್ನ ವರ್ಷವಿಡೀ ಪ್ರತಿಯೊಬ್ಬರಿಗೆ ತಲುಪುವ ವ್ಯವಸ್ಥೆ ಮಾಡುವುದನ್ನ ನಾವು ಆಹಾರದ ನಿರ್ವಹಣೆ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಫುಡ್ ಮ್ಯಾನೇಜ್ಮೆಂಟ್? ಓಕೆ, ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್, ಪ್ರೊಸೆಸಿಂಗ್ ಅಂಡ್ ಹೌ ಟು ಯುಟಿಲೈಸ್ ದ ಫುಡ್ ಥ್ರೂ ಔಟ್ ದ ಇಯರ್. ಓಕೆ, ದಿಸ್ ಈಸ್ ವಾಟ್ ವಿ ಕಾಲ್ಡ್ ಫುಡ್ ಮ್ಯಾನೇಜ್ಮೆಂಟ್. ಹಾಗಾದ್ರೆ ಆಹಾರವು ಉತ್ಪಾದಕನಿಂದ ಗ್ರಾಹಕನಿಗೆ ತಲುಪಬೇಕಾದ್ರೆ ಅದು ಹಲವಾರು ಹಂತಗಳನ್ನ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಯಾವುದು? ಸಾಗಾಣಿಕೆ ಇರಬಹುದು, ಶೇಖರಣೆ ಇರಬಹುದು, ಸಂಸ್ಕರಣೆ ಇರಬಹುದು, ಪೊಟ್ಟಣ ಕಟ್ಟುವಿಕೆ ಇರಬಹುದು, ಮಾರಾಟ ಮತ್ತು ವಿತರಣೆ ಇರಬಹುದು. ಈ ಐದು ಹಂತಗಳನ್ನ ನಾವು ಕಾಣ್ತೇವೆ. ಸಾಗಾಣಿಕೆ, ಟ್ರಾನ್ಸ್ಪೋರ್ಟೇಶನ್ ಇರಬಹುದು, ಸ್ಟೋರೇಜ್ ಇರಬಹುದು, ಪ್ರೊಸೆಸಿಂಗ್, ಪ್ಯಾಕೇಜಿಂಗ್ ಆಫ್ ಫುಡ್ ಅಂಡ್ ಸೆಲ್ಲಿಂಗ್. ಸೆಲ್ಲಿಂಗ್ ಆಫ್ ಫುಡ್, ದೀಸ್ ಆರ್ ದ ಫೈವ್ ಸ್ಟೆಪ್ಸ್ ದಟ್ ಇನ್ವಾಲ್ವ್ಸ್ ಇನ್ ದಿ ಫುಡ್ ದಟ್ ಶುಡ್ ಬಿ ರೀಚ್ಡ್ ಫ್ರಮ್ ಪ್ರೊಡ್ಯೂಸರ್ ಟು ದ ಕನ್ಸ್ಯೂಮರ್. ಓಕೆ, ಹಾಗಾದ್ರೆ ಆಹಾರ ಕಲಬೆರಕೆ ಅನ್ನುವಂಥದ್ದು ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಾವು ಕೇಳಬಹುದಾದಂತ ಒಂದು ಪದ. ಏನು ಆಹಾರ ಕಲಬೆರಕೆ ಅಂದ್ರೆ, ಯಾವುದೇ ಆಹಾರ ಪದಾರ್ಥಕ್ಕೆ ಕಡಿಮೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ, ಯಾವುದೇ ಆಹಾರ ಪದಾರ್ಥಕ್ಕೆ ಕಡಿಮೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಬೆರೆಸೋದು
ಅಥವಾ ಆಹಾರದಲ್ಲಿನ ಪೋಷಕಾಂಶಗಳನ್ನ ಕಡಿಮೆ ಮಾಡುವ ಅಂತ ಒಂದು ಪದ್ಧತಿ, ಎರಡೂ ಆಗ್ಬೋದು. ಏನು, ಒಂದನೇದು ಆಹಾರ ಪದಾರ್ಥಕ್ಕೆ ಇರುವಂತ ಆಹಾರ ಪದಾರ್ಥದಲ್ಲಿ ಕಡಿಮೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಸೇರಿಸೋದು. ದೇರ್ ಇಸ್ ಅನ್ ಆಡಿಂಗ್ ಆಫ್ ಲೋ ಕ್ವಾಲಿಟಿ ಆಫ್ ಫುಡ್ ಆರ್ ರಿಮೂವಲ್ ಆಫ್ ದ ನ್ಯೂಟ್ರಿಯಂಟ್ಸ್ ಫ್ರಮ್ ದ ಫುಡ್. ಓಕೆ, ಆಹಾರ ಕಲಬೆರಕೆ ಅನ್ನೋದು ಎರಡು ರೀತಿಯಲ್ಲಿ ಆಗುತ್ತೆ. ಒಂದು, ಕಡಿಮೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬೆರೆಸೋದು. ಎರಡನೇದು ಪೋಷಕಾಂಶಗಳನ್ನ ಕಡಿಮೆ ಮಾಡುವಂಥದ್ದು. ಎರಡನ್ನೂ ಸಹ ನಾವು ಆಹಾರ ಕಲಬೆರಕೆ ಅಂತಾನೆ ಕರ್ಕೊಳ್ತೀವಿ. ಹಾಗಾದ್ರೆ ಕೆಲವು ಆಹಾರದಲ್ಲಿ ಕಂಡು ಬರುವಂತಹ ಕಲಬೆರಕೆ ವಸ್ತುಗಳನ್ನ ನಾವು ನೋಡೋದೇ ಆದ್ರೆ, ಇಲ್ಲಿ ಆಹಾರ ಪದಾರ್ಥಗಳು ಮತ್ತು ಕಲಬೆರಕೆ ಪದಾರ್ಥಗಳನ್ನ ನಾವು ಗಮನಿಸೋಣ. ಬೇಳೆಗಳು, ಪಲ್ಸಸ್ ಅಂತ ಏನ್ ಕರ್ಕೊಳ್ತೀನಿ, ಅವುಗಳಲ್ಲಿ ಬಣ್ಣಗಳನ್ನ ಸೇರಿಸ್ತಾರೆ ಮತ್ತೆ ಕೇಸರಿ ಬೇಳೆಯನ್ನ ಸೇರಿಸ್ತಾರೆ. ಬಣ್ಣಗಳು ಕಲರ್ಸ್ನ ಆಡ್ ಮಾಡಬಹುದು ಅಥವಾ ಕೇಸರಿ ದಾಲ್ ಅಂತ ಬರುತ್ತೆ, ಅವುಗಳನ್ನ ಸೇರಿಸ್ತಾರೆ. ಇನ್ನ ಧಾನ್ಯಗಳು ಮತ್ತೆ ಕಾಳುಗಳು, ಸೆರಿಯಲ್ಸ್ ಅಂತ ಏನ್ ಕರ್ಕೊಳ್ತೀವಿ, ಇವುಗಳಲ್ಲಿ ಮಣ್ಣಿನ ಎಂಟೆಗಳು, ಶಿಲೆಯ ಚೂರುಗಳು, ಮರಳು, ಕಲ್ಲುಗಳು, ಬಳಪದ ಕಲ್ಲು, ವಿವಿಧ ಬಣ್ಣದ ರಾಸಾಯನಿಕ ವಸ್ತುಗಳು, ಇವುಗಳನ್ನೆಲ್ಲ ಸೇರಿಸುವಂತಹ ಸಾಧ್ಯತೆ ಇರುತ್ತೆ. ಇನ್ನ ಅರಿಶಿನದ ಪುಡಿ, ಅರಿಶಿನ ಪುಡಿಯಲ್ಲಿ ಟರ್ಮರಿಕ್ ಪೌಡರ್ ಅಂತ ಏನ್ ಕರ್ಕೊಳ್ತೀವಿ, ಅದರಲ್ಲಿ ಮೆಟಾನಿಲ್ ಹಳದಿ, ಮೆಟಾನಿಲ್ ಎಲ್ಲೋವನ್ನ ಆಡ್ ಮಾಡ್ತಾರೆ. ಓಕೆ, ದಟ್ ಈಸ್ ವೆರಿ ವೆರಿ ಲೋ ಕ್ವಾಲಿಟಿ ಆಫ್ ಲೋ ಕ್ವಾಲಿಟಿ ಕಂಟೆಂಟ್ ಆರ್ ಲೋ ಕ್ವಾಲಿಟಿ ಸಬ್ಸ್ಟೆನ್ಸ್ ಮೆಟಾನಿಲ್ ಹಳದಿ ಅನ್ನುವಂಥದ್ದು. ಇನ್ನ ಗೋಧಿ ಹಿಟ್ಟು ಮೈದಾ, ಗೋಧಿ ಹಿಟ್ಟು ಮೈದಾದಲ್ಲಿ ಟಾಲ್ಕಮ್ ಪುಡಿ, ಟಾಲ್ಕಮ್ ಪೌಡರ್ ಅಥವಾ ಸುಣ್ಣದ ಪುಡಿಯನ್ನ ಸೇರಿಸ್ತಾರೆ. ಇನ್ನ ಮೆಣಸು, ಮೆಣಸಿನಲ್ಲಿ ಒಣಗಿದ ಪರಂಗಿ ಬೀಜಗಳು, ಮೆಣಸು ಮತ್ತೆ ಒಣಗಿದ ಪರಂಗಿ ಬೀಜಗಳಲ್ಲಿ ಅಷ್ಟಾಗಿ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಪರಂಗಿ ಬೀಜ ಯಾವ ರೀತಿ ಇರುತ್ತೆ ಅಂದ್ರೆ ಅದರ ಔಟರ್ ಲೇಯರು ಸಾಫ್ಟ್ ಆಗಿರುತ್ತೆ, ಅದೇ ಮೆಣಸಿನಲ್ಲಿ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಓಕೆ, ರಫ್ ಆಗಿರುತ್ತೆ, ಅದೊಂದೇ ಡಿಫ್ರೆನ್ಸ್. ಇನ್ನ ಕೆಂಪು ಮೆಣಸಿನಕಾಯಿ ಪುಡಿಗೆ ಬಣ್ಣ ಕಟ್ಟಿದ ಮರದ ಒಟ್ಟನ್ನ ಸೇರಿಸ್ತಾರೆ ಒಂದು ಕಲಬೆರಕೆ ವಸ್ತುವಾಗಿ. ಇನ್ನ ಸಿಹಿ ತಿಂಡಿಗಳಲ್ಲಿ ಅನುಮತಿ ಇಲ್ಲದ ಬಣ್ಣಗಳು, ಓಕೆ ಸ್ವೀಟ್ಸ್ ಅಲ್ಲಿ, ಓಕೆ ಬೈ ಆಡಿಂಗ್ ಆಫ್ ಡಿಫ್ರೆಂಟ್ ಕಲರ್ಸ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇನ್ನು ಜೇನುತುಪ್ಪ, ಬೆಲ್ಲ ಅಥವಾ ಸಕ್ಕರೆ ಪಾಕ, ಹನಿಯಲ್ಲಿ ಏನು ಶುಗರ್ ಇರ್ಬೋದು ಅಥವಾ ಶುಗರ್ ಕೇನ್ ಇದು ಏನಿರುತ್ತೆ ಆ ಒಂದು ಪಾಕವನ್ನು ಸೇರಿಸುವಂತಹ ಇದ್ದಿರುತ್ತೆ. ಇನ್ನು ಟೀ ಪುಡಿಯಲ್ಲಿ ಸಾರ ತೆಗೆದ ಬಣ್ಣ ಕಟ್ಟಿದ ಟೀ ಪುಡಿ ಅಥವಾ ಕೃತಕ ಬಣ್ಣ, ಸಾರ ತೆಗೆದ ಬಣ್ಣ ಕಟ್ಟಿದ ಟೀ ಪುಡಿ ಅಥವಾ ಕೃತಕ ಬಣ್ಣವನ್ನು ಸೇರಿಸ್ತಾರೆ. ಇನ್ನು ತುಪ್ಪ ಅಥವಾ ಬೆಣ್ಣೆಯಲ್ಲಿ ವನಸ್ಪತಿ ಅಥವಾ ಪಿಷ್ಟದ ಪುಡಿ ಅಂತ ಬರುತ್ತೆ, ವನಸ್ಪತಿ ಡಾಲ್ಡಾ, ತುಪ್ಪ ಅಥವಾ ಬೆಣ್ಣೆಯಲ್ಲಿ ಡಾಲ್ಡವನ್ನ ಸೇರಿಸ್ತಾರೆ. ಇನ್ನು ಕಾಫಿ ಅಂತ ಬಂದಾಗ ಹುಣಸೆ ಬೀಜದ ಪುಡಿ ಅಥವಾ ಚಿಕೋರಿ ಅಂತ ಬರುತ್ತೆ, ಅದನ್ನ ಸೇರಿಸ್ತಾರೆ. ಸಾಸಿವೆ ಅಂತ ಬಂದಾಗ ದತ್ತೂರಿ ಬೀಜ. ಓಕೆ, ವೆರಿ ವೆರಿ ಡೇಂಜರಸ್ ಸಾಸಿವೆ ಬೀಜದಲ್ಲಿ ದತ್ತೂರಿ ಬೀಜವನ್ನ. ಇನ್ನು ಹಾಲಿಗೆ ನೀರನ್ನ. ಐಸ್ ಕ್ರೀಮ್ಗಳಿಗಂತ ಬಂದಾಗ ಕೃತಕ ಸಿಹಿ ವಸ್ತುಗಳು ಅಥವಾ ಪ್ರಾಣಿ ಕೊಬ್ಬು ಅಥವಾ ಜೆಲ್ಲಿಯನ್ನ. ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಅಥವಾ ಖನಿಜ ತೈಲವನ್ನ. ಸಕ್ಕರೆ ಪುಡಿಯಲ್ಲಿ ವಾಷಿಂಗ್ ಸೋಡಾವನ್ನ. ಉಪ್ಪು ಮತ್ತೆ ರವೆಯಲ್ಲಿ ಮರಳು, ಕಲ್ಲಿನ ಪುಡಿ ಮತ್ತೆ ಕಬ್ಬಿಣದ ಚೂರುಗಳನ್ನ. ಇನ್ನು ದಾಲ್ಚಿನಿ ಚಕ್ರೆಯಲ್ಲಿ ನೀಲಗಿರಿ ಮರದ ತೊಗಟೆಯನ್ನ. ಈ ರೀತಿ ಬೇರೆ ಬೇರೆ ನಾವು ದೈನಂದಿನ ಜೀವನದಲ್ಲಿ ಬಳಸುವಂತ ಹಲವಾರು ಆಹಾರ ಪದಾರ್ಥಗಳು ಇಲ್ಲಿ ಈ ರೀತಿ ಕಡಿಮೆ ಗುಣಮಟ್ಟದ ಅಥವಾ ಬೇಡವಾದ ಆಹಾರ ಸಾರಿ ವಸ್ತುಗಳನ್ನ ಸೇರಿಸಿ ಕಲಬೆರಕೆಯನ್ನ ಮಾಡ್ತಾರೆ. ಹಾಗಾದ್ರೆ ಆಹಾರದಲ್ಲಿನ ಕಲಬೆರಕೆಯನ್ನ ಕಂಡುಹಿಡಿಯುವಂತಹ ವಿಧಾನಗಳು ಯಾವುದು ಅಂತ ನಾವು ನೋಡೋದೇ ಆದ್ರೆ, ಇವುಗಳಲ್ಲಿನ ಮಣ್ಣಿನ ಎಂಟೆಗಳು, ಶಿಲೆ, ಇವ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ರಾಗಿ, ಅಕ್ಕಿ, ರಾಗಿ, ಗೋಧಿ, ಈ ರೀತಿಯಾದಂತಹ ಧಾನ್ಯಗಳಲ್ಲಿ ಏನಿರುತ್ತೆ, ಇರ್ತಕ್ಕಂತ ಕಲಬೆರಕೆ ವಸ್ತುಗಳನ್ನ ಯಾವ ರೀತಿ ಪತ್ತೆ ಹಚ್ಚೋದು, ಇವುಗಳಲ್ಲಿನ ಮಣ್ಣಿನ ಎಂಟೆ, ಶಿಲೆ ಚೂರು, ಮರದ ಕಲ್ಲು, ಬಳಪದ ಕಲ್ಲು, ಇವುಗಳನ್ನ ಆರಿಸೋದು, ಜಾಲಿಸೋದು, ತೊಳೆಯೋದ್ರ ಮೂಲಕ ಬೇರ್ಪಡಿಸಬಹುದು. ಇದು ಮನೆಯಲ್ಲಿ ಸಾಮಾನ್ಯವಾಗಿ ಮಾಡುವಂತ ಪ್ರಕ್ರಿಯೆ. ಓಕೆ, ಇನ್ನ ರವೆ ಮತ್ತು ಟೀ ಪುಡಿ. ರವೆ ಮತ್ತೆ ಟೀ ಪುಡಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ.
ರವೆ ಮತ್ತೆ ಟೀ ಪುಡಿಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ರವೆ ಅಥವಾ ಟೀ ಪುಡಿಯನ್ನ ಒಂದು ಕಾಗದ ಮೇಲೆ ಹರಡಿ ಒಂದು ಅಯಸ್ಕಾಂತವನ್ನ ಅದ್ರ ಮೇಲೆ ಆಯಿಸ್ಬೇಕು. ನೋಡಿ ಈ ರೀತಿ ಒಂದು ಕಾಗದದ ಮೇಲೆ ರವೆ ಅಥವಾ ಟೀ ಪುಡಿಯನ್ನ ಹರಡಿ ಅದರ ಮೇಲೆ ಒಂದು ಅಯಸ್ಕಾಂತವನ್ನ ನಾವೇನ್ ಮಾಡ್ಬೇಕು, ಆಯಿಸ್ಬೇಕು. ಆಯಿಸಿದಾಗ ಇನ್ ಕೇಸ್ ಅದರಲ್ಲಿ ರವೆ ಅಥವಾ ಟೀ ಪುಡಿಯಲ್ಲಿ ಕಬ್ಬಿಣದ ಚೂರುಗಳಿದ್ದವೆ, ಕಬ್ಬಿಣದ ಚೂರುಗಳಿದ್ರೆ ಅದೇನಾಗುತ್ತೆ, ಇದಕ್ಕೆ ಒಂದು ಅಯಸ್ಕಾಂತಕ್ಕೆ ಅಂಟ್ಕೊಳ್ಳುತ್ತೆ, ಹೌದಲ್ವಾ? ಈ ರೀತಿ ಅದರಲ್ಲಿರ್ತಕ್ಕಂತಹ ಕಲಬೆರಕೆ ಪದಾರ್ಥವನ್ನ ತೆಗಿಬಹುದು. ಇನ್ನು ಉಪ್ಪು ಮತ್ತೆ ರವೆ, ಇದನ್ನ ಯಾವ ರೀತಿ, ಒಂದು ಗಾಜಿನ ಲೋಟದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಒಂದು ಚಮಚ ಉಪ್ಪನ್ನ ಹಾಕಿ ಕಲಕ್ಬೇಕು. ನಮಗೆ ಗೊತ್ತಿದೆ ಉಪ್ಪು ನೀರಿನಲ್ಲಿ ಕರಗುತ್ತೆ ಅಂತ, ಸಾಲ್ಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್, ಬಟ್ ಇಫ್ ದೇರ್ ಇಸ್ ಅನ್ ಪ್ರೆಸೆನ್ಸ್ ಆಫ್ ಸ್ಯಾಂಡ್ ಆರ್ ಪೌಡರ್, ಓಕೆ, ಸ್ಟೋನ್ ಪೌಡರ್ ದಟ್ ಈಸ್ ಸೆಟಲ್ಡ್ ಅಟ್ ದಿ ಬಾಟಮ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ಲಾಸ್. ಮರಳು ಅಥವಾ ಕಲ್ಲಿನ ಪುಡಿ ಇದ್ರೆ ಅದು ಲೋಟದ ತಲಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಶೇಖರಣೆ ಆಗುತ್ತೆ. ಈ ರೀತಿ ಪತ್ತೆ ಹಚ್ಚಬಹುದು. ಇನ್ನು ಕಾಫಿ ಪುಡಿ, 2 ಚಮಚ ಕಾಫಿ ಪುಡಿಯನ್ನು ಒಂದು ಗಾಜಿನ ಲೋಟದಲ್ಲಿರುವ ನೀರಿಗೆ ನಿಧಾನವಾಗಿ ಹಾಕ್ಬೇಕು, ತಪ್ಪಂತ ಹಾಕೋದಲ್ಲ. ಒಂದು ಗಾಜಿನ ಲೋಟವನ್ನ ತೆಗೆದುಕೊಂಡು ಓಕೆ ಅದಕ್ಕೆ ಕಾಫಿ ಪುಡಿಯನ್ನ ಹಾಕಿದಾಗ ಕಾಫಿ ಪುಡಿ ಏನಾಗುತ್ತೆ, ಮೇಲ್ಭಾಗದಲ್ಲಿ ತೇಲುತ್ತೆ. ಕಾಫಿ ಪುಡಿ ಮೇಲ್ಭಾಗದಲ್ಲಿ ತೇಲುತ್ತೆ. ಕಲಬೆರಕೆ ಪದಾರ್ಥ ಹುಣಸೆ ಬೀಜದ ಪುಡಿ ಏನಿರುತ್ತೆ, ಆ ಕಲಬೆರಕೆ ಪದಾರ್ಥ ಹುಣಸೆ ಬೀಜದ ಪುಡಿ ಅನ್ನುವಂಥದ್ದು ಏನಾಗುತ್ತೆ, ಲೋಟದ ತಲದಲ್ಲಿ ಶೇಖರಣೆ ಆಗ್ತದೆ. ಇನ್ನು ಅಡಿಗೆ ಎಣ್ಣೆ, ಕುಕಿಂಗ್ ಆಯಿಲ್, ಇದನ್ನ ಯಾವ ರೀತಿ ಮಾಡೋದು, ಇದನ್ನ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅಡಿಗೆ ಎಣ್ಣೆಯ ಅಲ್ಲಿ ಇರ್ತಕ್ಕಂತಹ ಕಲಬೆರಕೆ ಪದಾರ್ಥವನ್ನ ಪತ್ತೆ ಹಚ್ಚುವಲ್ಲಿ ಬಳಸುವಂತಹ ಆಮ್ಲ ಯಾವುದು ಅಂತ ಕೇಳಿದ್ದಾರೆ. ಒಂದು ಪ್ರನಾಳದಲ್ಲಿ 5 ml ನಷ್ಟು ಅಡಿಗೆ ಎಣ್ಣೆಯನ್ನು ತೆಗೆದುಕೊಂಡು ಒಂದು ಪ್ರನಾಳದಲ್ಲಿ ಒಂದು ಟೆಸ್ಟ್ ಟ್ಯೂಬ್, ಓಕೆ, ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ 5 ml ನಷ್ಟು ಅಡಿಗೆ ಎಣ್ಣೆಯನ್ನ ತೆಗೆದುಕೊಳ್ಬೇಕು. ಅದಕ್ಕೆ 5 ml ನಷ್ಟು ಪ್ರಬಲ ನೈಟ್ರಿಕ್ ಆಮ್ಲ, ಕಾನ್ಸಂಟ್ರೇಟೆಡ್ HNO3, ಪ್ರಬಲ ನೈಟ್ರಿಕ್ ಆಮ್ಲವನ್ನ ಸೇರಿಸಿ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಕಲಕ್ಬೇಕು. ಸ್ವಲ್ಪ ಸಮಯದ ನಂತರ ಕಂದು ಮಿಶ್ರಿತ ಕೆಂಪು ಬಣ್ಣ ಕಾಣಿಸಿದರೆ, ಇದರಲ್ಲಿ ಕಂದು ಮಿಶ್ರಿತ ಕೆಂಪು ಬಣ್ಣ ಕಾಣಿಸಿದರೆ ಅಡಿಗೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಮಿಶ್ರಣವಾಗಿದೆ ಎನ್ನುವುದು ಅರ್ಥ, ರೈಟ್? ಇಲ್ಲಿ ಬಳಸುವಂತದ್ದು ಆಮ್ಲ ಯಾವುದು ಅಂದ್ರೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, ಪ್ರಬಲ ನೈಟ್ರಿಕ್ ಆಮ್ಲವನ್ನು ನಾವಿಲ್ಲಿ ಬಳಸ್ತೀವಿ. ಇನ್ನು ಬೆಣ್ಣೆ ಅಥವಾ ತುಪ್ಪ, ಬೆಣ್ಣೆ ಅಥವಾ ತುಪ್ಪದಲ್ಲಿ ಇರ್ತಕ್ಕಂಥದ್ದು ಗೊತ್ತಿದೆ ನಮಗೆ, ವನಸ್ಪತಿ ಅಂತ. ಇದನ್ನ ಯಾವ ರೀತಿ ಪತ್ತೆ ಹೆಚ್ಚುವಂಥದ್ದು ಅಂದ್ರೆ, ಒಂದು ಪ್ರಣಾಳದಲ್ಲಿ 2 ಚಮಚ ಕರಗಿಸಿದ ಬೆಣ್ಣೆ ಅಥವಾ ತುಪ್ಪವನ್ನು ತೆಗೆದುಕೊಂಡು ಅಷ್ಟೇ ಪ್ರಮಾಣದ ಏನಾಗ್ಬೇಕು, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ, ಇದನ್ನು ಸಹ ಕೇಳಿದ್ದಾರೆ, ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸ್ಬೇಕು. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನ ಸೇರಿಸಿ, ಅದಕ್ಕೆ ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನ ಹಾಕ್ಬೇಕು. ನಂತರ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಬೆಣ್ಣೆ ಅಥವಾ ತುಪ್ಪದಲ್ಲಿ ವನಸ್ಪತಿ ಇದ್ದರೆ ಪ್ರನಾಳದ ಕೆಳಭಾಗದಲ್ಲಿ ಕಡುಗೆಂಪು ಬಣ್ಣ ಕಾಣಿಸುತ್ತೆ, ಓಕೆ, ಕಡುಗೆಂಪು ಬಣ್ಣ ಕಾಣಿಸುತ್ತೆ. ಕಡುಗೆಂಪು ಬಣ್ಣ ಕಾಣಿಸ್ತಾ ಇದೆ ಅಂದ್ರೆ ಅದರಲ್ಲಿ ವನಸ್ಪತಿ ಇದೆ ಅನ್ನೋದು ಅರ್ಥ. ನೆಕ್ಸ್ಟ್ ಹಾಲು, ಹಾಲು ಅಂತ ತೆಗೆದುಕೊಂಡಾಗ ಹಾಲಿನ ಶುದ್ಧತೆಯನ್ನ ಅಳೆಯೋದಕ್ಕೆ ದುಗ್ಧಮಾಪಕ ಅಥವಾ ಲ್ಯಾಕ್ಟೋಮೀಟರ್ ಅನ್ನ ಬಳಸ್ತೇವೆ. ದುಗ್ಧಮಾಪಕವನ್ನು ಹಾಲಿನಲ್ಲಿ ಇಟ್ಟಾಗ ಏನಾಗ್ಬೇಕು, ಅದರ ಒಂದು ರೀಡಿಂಗ್, ದುಗ್ಧಮಾಪಕವನ್ನ ಹಾಲಿನಲ್ಲಿ ಇಟ್ಟಾಗ ಅದರ 1.026 ಸಾಂದ್ರತೆ ಅಂಕಿಯನ್ನು ತೋರಿಸಿದರೆ ಅದು ಶುದ್ಧವಾದ ಹಾಲು ಅಂತ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲದೆ ಇದ್ರೆ ಅದರಲ್ಲಿ ನೀರು ಅನ್ನೋದು ಬೆರ್ತಿದೆ ಅನ್ನೋದು ಅರ್ಥ. ಇನ್ನು ಕಲಬೆರಕೆ ಪದಾರ್ಥಗಳಿಂದ ಆರೋಗ್ಯದ ಮೇಲೆ ಉಂಟಾಗುವಂತ ಪರಿಣಾಮಗಳು, ಇದ್ರ ಮೇಲೂ ಸಹ ಪ್ರಶ್ನೆಯನ್ನ ಹಿಂದೆ ಕೇಳಿದ್ದಾರೆ, ಓಕೆ, ಆರಂಭದ TET ಪತ್ರಿಕೆಗಳಲ್ಲಿ, CTET ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಅರಿಶಿನ ಪುಡಿ ಮತ್ತು ಸಿಹಿ ತಿಂಡಿಗಳಲ್ಲಿ ಬೆರೆಸುವ ಮೆಟಾನಿಲ್ ಹಳದಿ, ನೋಡಿ ಇದೇ ಕೇಳಿರೋದು,
ಮೆಟಾನಿಲ್ ಹಳದಿ, ಅರಿಶಿನ ಪುಡಿ ಅಥವಾ ಸಿಹಿ ತಿಂಡಿಗಳಲ್ಲಿ ಬಳಸುವಂತ ಮೆಟಾನಿಲ್ ಹಳದಿ ಹಾನಿಕಾರಕ ವಸ್ತುವಾಗಿದ್ದು ಕ್ಯಾನ್ಸರ್ ರೋಗವನ್ನು ತರುತ್ತೆ. ವಾಟ್ ಎವರ್ ದ ಮೆಟಾನಿಲ್ ಎಲ್ಲೋ ಯೂಸ್ಡ್ ಇನ್ ಟರ್ಮರಿಕ್ ಪೌಡರ್ ಆರ್ ಇನ್ ದ ಸ್ವೀಟ್ಸ್ ದಟ್ ಕಾಸಸ್ ಕ್ಯಾನ್ಸರ್ ಡಿಸೀಸಸ್. ನೆಕ್ಸ್ಟ್, ಸಕ್ಕರೆ ಪುಡಿಯಲ್ಲಿ ಬೆರೆಸುವ ವಾಷಿಂಗ್ ಸೋಡಾ ಕರುಳಿನ ಬೇನೆಯನ್ನ ಉಂಟು ಮಾಡುತ್ತೆ. ವಾಟ್ ಎವರ್ ದ ವಾಷಿಂಗ್ ಪೌಡರ್ ಮಿಕ್ಸ್ಡ್ ಇನ್ ದ ಶುಗರ್ ದಟ್ ಕಾಸಸ್ ದ ಪ್ರಾಬ್ಲಮ್ ದಟ್ ಕಾಸಸ್ ದ ಸಿವಿಯರ್ ಪ್ರಾಬ್ಲಮ್ ಇನ್ ಅವರ್ ಬಾಡಿ ಪರ್ಟಿಕ್ಯುಲರ್ಲಿ ಇನ್ ದ ಇಂಟಸ್ಟೈನ್. ನೆಕ್ಸ್ಟ್, ಕಲಬೆರಕೆ ಎಣ್ಣೆಯಿಂದ ಪಾರ್ಶ್ವವಾಯು ದತ್ತೂರಿ ಎಣ್ಣೆ ಅಂತ ನಾವೇನ್ ಕರ್ಕೊಳ್ತೀವಿ, ಕಲಬೆರಕೆ ಎಣ್ಣೆಯಿಂದ ಪಾರ್ಶ್ವವಾಯು ಇರಬಹುದು, ಅಲರ್ಜಿ, ಪಿತ್ತಕೋಶದ ಕ್ಯಾನ್ಸರ್ ಓಕೆ, ಹಾಗೂ ರೋಗ ನಿರೋಧಕ ಶಕ್ತಿ ಅನ್ನೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ರೀತಿಯಾದಂತಹ ತೊಂದರೆಗಳು ಕಲಬೆರಕೆ ಎಣ್ಣೆಯಿಂದ ಉಂಟಾಗುತ್ತೆ. ಇನ್ನು ಕಲಬೆರಕೆ ಆಹಾರ ಪದಾರ್ಥಗಳ ಸೇವನೆಯಿಂದ ಹೃದಯಾಘಾತವಾಗುವಂಥದ್ದು, ಪಿತ್ತಕೋಶಕ್ಕೆ ತೊಂದರೆಯಾಗಿ ಜಾಂಡೀಸ್ ಉಂಟಾಗುವಂಥದ್ದು ಆಗುತ್ತೆ. ಸಾಸಿವೆ ಎಣ್ಣೆಯಲ್ಲಿ ಸೇರಿಸುವ ದತ್ತೂರಿ ಎಣ್ಣೆ ಅತ್ಯಂತ ಹಾನಿಕಾರಕ. ಈ ಕಲಬೆರಕೆ ಪದಾರ್ಥದಿಂದ ಜಲೋದರ ಅಥವಾ ಮಹೋದರ ಎಂಬ ಕಾಯಿಲೆ ಬರುತ್ತೆ ಓಕೆ. ನೆಕ್ಸ್ಟ್, ಆಹಾರ ಉತ್ಪನ್ನಗಳ ಕಲಬೆರಕೆಗೆ ಮುಖ್ಯ ಕಾರಣಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬಹುದು. ಇದು ಜನರಲ್ಲು ವ್ಯಾಪಾರದ ತಂತ್ರದ ಭಾಗವಾಗಿ ಒಂದು ಭಾಗವಾಗಿ ಅದು ಅಭ್ಯಾಸವಾಗಿರುತ್ತೆ. ಏನು ಕಲಬೆರಕೆ ಮಾಡುವಂಥದ್ದು ಅದನ್ನು ಹೊರತುಪಡಿಸಿದ್ರೆ ಕೆಲವು ಇತರ ಆಹಾರ ಪದಾರ್ಥಗಳ ಅನುಕರಣೆ ಮಾಡಬೇಕಾದ್ರೂ ಸಹ ಆಗುತ್ತೆ. ಸರಿಯಾದ ಆಹಾರ ಸೇವನೆಯ ಜ್ಞಾನದ ಕೊರತೆ ಇರುತ್ತೆ. ಆಹಾರ ಉತ್ಪಾದನೆ ಹಾಗೂ ಮಾರಾಟದ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದಕ್ಕೂ ಮಾಡ್ತಾರೆ. ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಹೆಚ್ಚಿದ ಆಹಾರದ ಬೇಡಿಕೆಗೋಸ್ಕರ ಮಾಡ್ತಾರೆ. ಇನ್ನು ಕಡಿಮೆ ಹೂಡಿಕೆಯಿಂದ ಆಹಾರ ಪದಾರ್ಥಗಳಿಂದ ಗರಿಷ್ಠ ಲಾಭ ಗಳಿಸೋದಕ್ಕೂ ಸಹ ಮಾಡ್ತಾರೆ. ನೆಕ್ಸ್ಟ್, ನಾವು ಇಲ್ಲಿ ಗಮನಿಸಬೇಕಾದಂತ ಮತ್ತೊಂದು ಇಂಪಾರ್ಟೆಂಟ್ ಯಾವುದು ಅಂದ್ರೆ ಆಹಾರ ಕಲಬೆರಕೆ ಮತ್ತು ಕಾನೂನು, ಫುಡ್ ಅಡಲ್ಟ್ರೇಷನ್ ಅಂಡ್ ಲಾ ಅಂತ ನಾವು ಕರ್ಕೊಳ್ತೇವೆ ಈ ಕಾನ್ಸೆಪ್ಟ್. ಭಾರತ ಸರ್ಕಾರವು 1954ರಲ್ಲಿ ಭಾರತದ ಕಲಬೆರಕೆ ನಿವಾರಣಾ ಕಾನೂನನ್ನು ಜಾರಿಗೊಳಿಸಿದೆ. ಈ ಒಂದು ವರ್ಷವನ್ನ ನೆನ್ಪಿಟ್ಕೋಬೇಕು ನಾವು. ಈ ಕಾನೂನಿನ ಪ್ರಕಾರ ಆಹಾರ ಪದಾರ್ಥಗಳ ಕನಿಷ್ಠ ಗುಣಮಟ್ಟವನ್ನು ನಾವು ಆಹಾರ ತಯಾರಕರು ಏನ್ ಮಾಡ್ಬೇಕಾಗತ್ತೆ, ಕಾಪಾಡಿಕೊಳ್ಬೇಕಾಗತ್ತೆ. ಆಹಾರ ಪದಾರ್ಥಗಳನ್ನು ತುಂಬಿರುವ ಡಬ್ಬಿಗಳು ಅಥವಾ ಪೊಟ್ಟಣಗಳ ಮೇಲೆ ತಯಾರಿಸುವ ತಾರೀಕು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಅವಧಿ ಮುಗಿಯುವ ತಾರೀಕು, ಎಕ್ಸ್ಪೈರಿ ಡೇಟ್, ತೂಕ, ವೆಯ್ಟ್ ಮತ್ತು ಉಪಯೋಗಿಸಿರುವಂತಹ ಪದಾರ್ಥಗಳು ಅಂದ್ರೆ ಇನ್ಗ್ರೀಡಿಯಂಟ್ಸ್ ಅಂತ ನಾವೇನ್ ಕರ್ಕೊಳ್ತೀವಿ ಓಕೆ, ಮುಂತಾದ ವಿವರಗಳನ್ನ ಕಡ್ಡಾಯವಾಗಿ ಮುದ್ರಿಸಿರಬೇಕು ಓಕೆ. ಹಾಗಾದ್ರೆ ಆಹಾರದ ಗುಣಮಟ್ಟವನ್ನ ಹತೋಟಿಯಲ್ಲಿಡಲು ಇಡುವಂತಹ ಸಂಸ್ಥೆಗಳು, ಇದನ್ನು ಸಹ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಮೊದಲನೇದು ISI, ಇದು ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಉಪಕರಣಗಳ ಗುಣಮಟ್ಟವನ್ನ ನಿರ್ಧರಿಸುತ್ತೆ ಓಕೆ. ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕ್ ಉಪಕರಣಗಳು, ಅದು ಏನು ಬಲ್ಬ್ ಇರ್ಬೋದು, ಮಿಕ್ಸರ್ ಇರ್ಬೋದು, TV ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಇವುಗಳಲ್ಲಿ ISI ಮಾರ್ಕ್ ಅನ್ನೋದು ಇರಬೇಕಾಗತ್ತೆ. ISI ಮಾರ್ಕ್ ಇದ್ರೆ ಅದು ಉತ್ತಮ ಗುಣಮಟ್ಟವನ್ನ ಹೊಂದಿದೆ ಅಂತ. ಇನ್ನ ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನ ನಿರ್ಧರಿಸುವಂತದ್ದು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂತ ಏನ್ ಕರಿತೀವಿ, ಅದರ ಸ್ಟ್ಯಾಂಡರ್ಡ್ ನ ಡಿಸೈಡ್ ಮಾಡುವಂತದ್ದು ಯಾವುದು ಅಂದ್ರೆ ಅಗ್ಮಾರ್ಕ್ ಎಂಬ ಒಂದು ಸಂಸ್ಥೆ ರೈಟ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಹರಿಯಾಣದಲ್ಲಿದೆ. ಇನ್ನ FPO ಅಂತ ಬರುತ್ತೆ, FPO ಫುಡ್ ಪ್ರೊಸೆಸಿಂಗ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ಆಹಾರದ ಗುಣಮಟ್ಟವನ್ನ ನೋಡಿ, ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕ್ ಉಪಕರಣಗಳ ಗುಣಮಟ್ಟವನ್ನು ನಿರ್ಧರಿಸೋದು ISI ರೈಟ್. ಅಗ್ಮಾರ್ಕ್ ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನ ಏನ್ ಮಾಡುತ್ತೆ, ನಿರ್ಧರಿಸುತ್ತೆ. ಇನ್ನು FPO ಅನ್ನೋದು ಆಹಾರದ ಗುಣಮಟ್ಟವನ್ನ, ಕನ್ಫ್ಯೂಸ್ ಆಗಬಾರ್ದು. ಇನ್ನು ISO ಅಂತ ಬರುತ್ತೆ, ಇವು ಸಂಸ್ಥೆಗಳು, ಕಂಪನಿ, ಸಂಘಗಳು, ಸಾರ್ವಜನಿಕ ಸ್ಥಳಗಳ ಗುಣಮಟ್ಟವನ್ನ ನಿರ್ಧರಿಸುವಂತದ್ದು ಯಾವುದು ಅಂದ್ರೆ ISO. ಈ ರೀತಿಯಲ್ಲಿ ವಿವಿಧ ಸಂಸ್ಥೆಗಳು ಇದಾವೆ. ಮತ್ತೊಂದಿದೆ FCI, FPO ಬೇರೆ, FCI ಬೇರೆ, ಆಹಾರ ಪದಾರ್ಥಗಳ ಸಂಗ್ರಹಣೆಯನ್ನ ಮಾಡುತ್ತೆ. FCI ಆಹಾರ ಪದಾರ್ಥಗಳ ಸಂಗ್ರಹಣೆಯನ್ನ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಕೆಲವು ಪ್ರಮುಖ ಕೇಂದ್ರ ಕಚೇರಿಗಳು ಯಾವ್ದು ಯಾವ್ದು ಅಂತ ನಾವು ನೋಡೋದಾದ್ರೆ, CFTRI
ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಮೈಸೂರಿನಲ್ಲಿದೆ. ಇದನ್ನ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದನ್ನ ಹಣ್ಣಿನ ಉತ್ಪನ್ನಗಳ ಗುಣಮಟ್ಟದ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ನ್ಯೂ ಡೆಲ್ಲಿ, ನವದೆಹಲಿಯಲ್ಲಿ ಇದೆ. ಇನ್ನ FSSAI, ಇದನ್ನು ನಾವು ಗಮನಿಸಿರ್ತೀವಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ, ಇದು ಸಹ ನವದೆಹಲಿಯಲ್ಲಿದೆ. ನೋಡಿ, ಇದಿಷ್ಟು ನಾವು ಫುಡ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಬಹುದಾದಂತಹ ಅತಿ ಪ್ರಮುಖ ಅಂಶಗಳು. ಮ್ಯಾಕ್ಸಿಮಮ್ ಕೇಳಿದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬಹುದು. ಓಕೆ, ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಂಡ್ರು ಅಂತದ್ದು ಉತ್ತಮ. ಯಾಕಂದ್ರೆ ಕೆಲವೊಮ್ಮೆ ಕೇಳಿದ್ರೆ ನಮಗೆ ಲಾಭನೇ ಹೊರತು ನಷ್ಟ ಅನ್ನೋದೇನಿಲ್ಲ, ಹೌದಲ್ವಾ? ಆದ್ರಿಂದ ಈ ಕಾನ್ಸೆಪ್ಟ್ ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಡಿಸ್ಕಸ್ ಮಾಡಿದಂತ ಈ ಕಾನ್ಸೆಪ್ಟ್ ಜೊತೆಗೆ ಫುಡ್ ಅಲ್ಲಿ ಅಂದ್ರೆ ಆಹಾರ ಎಂಬ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡಿದಂಥದ್ದು ಎರಡೂ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ರೈಟ್, ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ, ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗಳಿಗೆ ಲೈಕ್ ಕೊಡಿ. ಅದರಿಂದ ನಾವು ಇನ್ನೂ ಹೆಚ್ಚು ಚೆನ್ನಾಗಿ ಕ್ಲಾಸಸ್ ಮಾಡೋದಕ್ಕೆ ನಮಗೊಂಥರ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಗಿಸೋಣ. ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ, ಧನ್ಯವಾದಗಳು.